ವಿಪಕ್ಷಗಳಲ್ಲಿ ಯಾರಾಗ್ತಾರೆ ಪ್ರಧಾನಿ ಅಭ್ಯರ್ಥಿ ಸಿ ವೋಟರ್ ಸಮೀಕ್ಷೆಯಲ್ಲಿ ಅಚ್ಚರಿಯ ರಿಸಲ್ಟ್ ರಾಹುಲ್ ಕೇಜ್ರಿವಾಲ್ ಮಮತಾ ಯಾರ ಹೆಸರು ಮುಂಚೂಣಿಯಲ್ಲಿ ಇಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಇಂಡಿಯಾ ಅನ್ನೋ ಮೈತ್ರಿಕೂಟ ಆಯ್ತು ಆದ್ಮೇಲೆ ಅದಕ್ಕೆ ಕ್ಯಾಪ್ಟನ್ ಯಾರು ತಾನೆ ಚುನಾವಣೆ ನಡೆಸೋಕೆ ಉಸ್ತುವಾರಿಯನ್ನು ಯಾರು ಬೇಕಾರು ವಹಿಸ್ಕೋಬೋದು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರೆ ಹನ್ನೊಂದು ಜನರ ಕೋರ್ ಕಮಿಟಿಯನ್ನು ಮಾಡ್ತೀವಿ ಅಂತ ಅದ್ರ ಸಾರಥ್ಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೇಕಾದ್ರೆ ತಗೊಳ್ಳಿ ಅಥವಾ ಯಾರು ಬೇಕಾದ್ರೆ ತಗೊಳ್ಳಿ ಅದು ಅವ್ರ ವಿಷಯ ಆದರೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಒಮ್ಮತದಿಂದ ಘೋಷಣೆ ಆಗಬೇಕು ಆ ಒಮ್ಮತದ ಅಭಿಪ್ರಾಯಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂಥ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ ಆದರೆ ಅಚ್ಚರಿಯ ಫಲಿತಾಂಶ ಸಿ ಓಟರ್ ಸಂಸ್ಥೆ ತಮ್ಮದೇ ಆದ ಒಂದು ಸಮೀಕ್ಷೆಯನ್ನು ನಡೆಸಿದೆ ಸುಮಾರು ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ಸ್ಯಾಂಪಲ್ಸ್ಗಳನ್ನ ತೆಗೆದುಕೊಂಡಿದ್ದೀವಿ ಅಂತ ಟರ್ ಹೇಳಿದೆ ಅದರ ಪ್ರಕಾರ ಈ ಸಭೆಯಲ್ಲಿ ಪಾಲ್ಗೊಳ್ಳದ ವ್ಯಕ್ತಿಯೊಬ್ಬರ ಹೆಸರು ಈ ಸಭೆಯಲ್ಲಿ ಪಾಲ್ಗೊಳ್ಳದ ಒಬ್ಬರ ಹೆಸರು ಪ್ರಧಾನಿ ಅಭ್ಯರ್ಥಿಯ ಹೆಸರಿನ ಅಂದರೆ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ ಮೂರನೇ ಒಂದು ಭಾಗದಷ್ಟು ಜನ ಆ ವ್ಯಕ್ತಿಯ ಹೆಸರನ್ನು ಹೇಳಿದ್ದಾರೆ ಎಸ್ ವೀಕ್ಷಕರೇ ಅವ್ರು ಬೇರೆ ಯಾರು ಅಲ್ಲ ಪ್ರಿಯಾಂಕಾ ಗಾಂಧಿ ಒಂದು ವೇಳೆ ರಾಹುಲ್ ಗಾಂಧಿಯವರ ಜೈಲು ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡದೇ ಇದ್ದರೆ ಯಾರಾಗಬೇಕು ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಹೆಸರಿಲ್ಲ ಮಮತಾ ಬ್ಯಾನರ್ಜಿ ಅವರ ಹೆಸರಿಲ್ಲ ಸಿದ್ದರಾಮಯ್ಯ ಅವ್ರ ಹೆಸರಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಲ್ಲ ಉದ್ಧವ್ ಠಾಕ್ರೆ ಹೆಸರಿಲ್ಲ ಇವರೆಲ್ಲರನ್ನು ಮೀರಿ ಪ್ರಿಯಾಂಕಾ ಗಾಂಧಿ ಬೆಸ್ಟ್ ಅಂತ ಹೇಳಿದ್ದಾರೆ ಸಿ ಓಟರ್ ಸಮೀಕ್ಷೆಯಲ್ಲಿ ಜನ ಇನ್ನು ತರ್ಟಿ ಪರ್ಸೆಂಟ್ ಜನ ಈಗಲೇ ಏನು ಹೇಳೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಇಂಡಿಯಾ ಮೈತ್ರಿಕೂಟನೇ ಬರ್ತದೆ ಅಂತ ಹೆಂಗೆ ಹೇಳ್ತೀರಾ ನೀವು ಎನ್ ಡಿ ಎನೇ ಅಧಿಕಾರಕ್ಕೆ ಬರ್ಬೋದು ಅಂತ ಒಂದಷ್ಟು ಜನ ಇನ್ನೊಂದಷ್ಟು ಜನಕ್ಕೆ ಎನ್ ಡಿ ಎ ಅಂದರೂ ಗೊತ್ತಾಯ್ತಾ ಇಲ್ಲ ಎನ್ ಡಿ ಎ ಅಂದರೂ ಗೊತ್ತಾಯ್ತಾ ಇಲ್ಲ ಮೋದಿ ಮೋದಿ ಅಂತ ಒಂದಷ್ಟು ಜನ ಯಾಕೆಂದರೆ ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ ಹೀಗಾಗಿ ರಾಜಕೀಯವನ್ನು ಒಂದಷ್ಟು ತಿಳಿದುಕೊಂಡಿರುವಂತಹ ರಾಜಕೀಯನ ಅರ್ಥಕೊಂಡಿರುವಂತಹ ಎನ್ ಡಿ ಎ ಮೈತ್ರಿಕೂಟ ಅಂದ್ರೇನು ಅಥವಾ ಇಂಡಿಯಾ ಮೈತ್ರಿಕೂಟ ಅಂದರೆ ಏನು ಅಂತ ತಿಳ್ಕೊಂಡಿರುವಂತಹ ಮೂರನೇ ಒಂದು ಭಾಗದಷ್ಟು ಜನ ಪ್ರಿಯಾಂಕಾ ಗಾಂಧಿ ಬೆಸ್ಟ್ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಬಂದರು ಮತ್ತೆ ವಯಸ್ಸಿನ ಅದು ಇದು ಸಾಕು ಈ ಹಿಂದೆ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು ಮನಮೋಹನ್ ಸಿಂಗ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ರಾಹುಲ್ ಗಾಂಧಿಗೆ ಇನ್ನೂ ಅವಕಾಶ ಇದೆಯಲ್ಲ ಗೊತ್ತಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿಗೆ ಇನ್ನೂ ಟೈಮ್ ಇದೆ ಎಸ್ಪೆಷಲಿ ಅವರ ಜೈಲು ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಡದೇ ಇದ್ರೆ ಪ್ರಿಯಾಂಕಾ ಗಾಂಧಿ ಬೆಸ್ಟ್ ಅಂತ ಹಾಗಾದರೆ ಉಳಿದ ನಾಯಕರುಗಳಿಗೆ ಎಷ್ಟು ಪರ್ಸೆಂಟ್ ಜನ ಓಟ್ ಮಾಡಿದ್ದಾರೆ ಾರೆ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಸಿ ಓಟರ್ ಸಮೀಕ್ಷೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಇನ್ನ ಜೆಡಿ ಯು ನಾಯಕ ಹಾಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಹದಿಮೂರು ಪಾಯಿಂಟ್ ಆರನೇ ಆರು ಪರ್ಸೆಂಟ್ ಜನ ಯು ಪಿ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರು ಪಿ ಎಂ ಆಗಬೇಕು ಅಭ್ಯರ್ಥಿ ಆಗಬೇಕು ಅಂತ ಇನ್ನ ನಂತರದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶೇಕಡ ಮೂವತ್ತರಷ್ಟು ಜನ ಈ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ ಯಾಕೆ ಸಿದ್ದರಾಮಯ್ಯ ಅವರಾಗಬಾರ್ದಾ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಬಾರ್ದ ಎಸ್ಪೆಷಲಿ ಕರ್ನಾಟಕದ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯ ಪ್ಯಾನ್ಸ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ಅವರ ಪ್ರಣಾಳಿಕೆ ಆಗಿರ್ಬೋದು ಅಥವಾ ಅವರ ಅನುಭವ ಆಗಿರ್ಬೋದು ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಲ್ಲ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ನಿಮ್ಮ ಪ್ರಕಾರ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು